ಇನ್ನು ಸರ್ಕಾರ ಗುತ್ತಿಗೆದಾರರ ನಡುವೆ ಕಮಿಷನ್ ಕಾಳಗ. ಕಮಿಷನ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ. ಬಿಜೆಪಿಯವರು ಆಧಾರ ರಹಿತ ಆರೋಪ ಮಾಡಬೇಕು. ಬಿಜೆಪಿ ಆರೋಪಗಳಿಗೆ ನಾವು ಉತ್ತರಿಸಬೇಕು. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ಸೋಮವಾರ ರಾಜ್ಯಪಾಲರ ಭೇಟಿಗೆ ಬಿಜೆಪಿ ನಾಯಕರೇ ನಿರ್ಧಾರ ಮಾಡಿದರೆ ಇದೀಗ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದರ ಬಗ್ಗೆ ಬಿಜೆಪಿಯವರು ಆಧಾರ ರಹಿತ ಆರೋಪ ಮಾಡಿದ್ದಾರೆ. ಈಗಾಗಲೇ ಏನು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಬಿಜೆಪಿ ನಿರ್ಧಾರ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿಗ 15% ಆರೋಪ ಸಂಬಂಧ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ರು. ಮಾಡಲಿ ಮಾಡಲಿ. ಅವರು ಮಾಡಬೇಕು, ಮಾಡಿದಾಗ ನಾವು ಉತ್ತರ ಕೊಡಬೇಕು. ಆರೋಪದಡಿ ಈಗಾಗಲೇ ಏನು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಬಿಜೆಪಿ ನಿರ್ಧಾರ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿಗ 15% ಆರೋಪ ಸಂಬಂಧ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಬಿಜೆಪಿ ನಿರ್ಧಾರ ಮಾಡಿದ್ರು. ಮಾಡಲಿ ಮಾಡಲಿ. ಅವರು ಮಾಡಬೇಕು, ಮಾಡಿದಾಗ ನಾವು ಉತ್ತರ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.